Thank you.
ಪರಮಧಾಮದಿಂದ ಒಂದು ಹೊಳೆಯುವ ನಕ್ಷತ್ರ ಕೆಳಗೆ ಇಳಿಯುತ್ತಿದೆ. ದಿವ್ಯ ಪ್ರಕಾಶತೆಯಿಂದ ಪರಿಪೂರ್ಣ ಒಂದು ಜ್ಯೋತಿ ಪುಂಜ ಸೂಕ್ಷ್ಮವತನಕ್ಕೆ ಆಗಮಿಸಿದೆ. ಆ ಆತ್ಮವು ತನ್ನದೇ ಆದಂತಹ ಒಂದು ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡಿದೆ. ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತವಾಗಿದೆ. ಆ ಫರಿಸ್ತಾ ಮೂರ್ತಿಯಲ್ಲಿ ಭ್ರುಕುಟಿಯ ಮಧ್ಯಭಾಗದಲ್ಲಿ ಮಸ್ತಕ ಸಿಂಹಾಸನದಲ್ಲಿ ವಿರಾಜಮಾನವಾಗಿದೆ. ಫರಿಸ್ತಾ ಡ್ರೆಸ್ ದಿವ್ಯ ನಕ್ಷತ್ರವು ಪ್ರವೇಶವಾದಂತೆ ಪ್ರಕಾಶತೆಯಿಂದ ಹೊಳೆಯಲು ಪ್ರಾರಂಭಿಸಿದೆ. ಒಂದು ಪ್ರಕಾಶತೆಯ ಗೃಹದಂತೆ ಗೋಚರಿಸುತ್ತಿದೆ. ಅತ್ಯ ಅಮೂಲ್ಯ ನಕ್ಷತ್ರ ಫರಿಸ್ತಾ ಡ್ರೆಸ್ ಅನ್ನು ಧರಿಸಿದಂತಹ ಆತ್ಮ ಒಂದು ಪ್ರಕಾಶತೆಯ ಗೃಹದಂತೆ ಹೊಳೆಯುತ್ತಿದೆ. ಅತ್ಯಮೂಲ್ಯ ನಕ್ಷತ್ರ ಫರಿಸ್ತಾ ಡ್ರೆಸ್ನಲ್ಲಿ ಸ್ಥಿತವಾಗಿದೆ. ಈ ನಕ್ಷತ್ರವು ಫರಿಸ್ತಾ ಡ್ರೆಸ್ ಅನ್ನು ಧರಿಸಿಕೊಂಡು ಸಕಾರ ಸೃಷ್ಟಿಯೆಡೆಗೆ ಧಾವಿಸುತ್ತಿದೆ. ವಿಶ್ವ ಗ್ಲೋಬಿನ ಮೇಲೆ ನಿಂತಿದೆ. ಸ್ವಲ್ಪ ಸಮಯಕ್ಕಾಗಿ ಈ ಭೂಮಿಯ ಮೇಲೆ ಸಂಚರಿಸುತ್ತಿದೆ. ಗ್ಲೋಬಿನ ಮೇಲೆ ಅಲೌಕಿಕ ಫರಿಸ್ತೆಯಿಂದ ಶ್ವೇತ ಪ್ರಕಾಶದ ಕಿರಣಗಳು ಇಳಿಯುತ್ತಾ ಸಂಪೂರ್ಣ ಗ್ಲೋಬಿನ ಮೇಲೆ ಹರಡುತ್ತಿದೆ. ಅನವರತವಾಗಿ ಈ ಕಿರಣಗಳು ಪ್ರಕೃತಿಯ ತತ್ವಗಳನ್ನು ಸ್ಪರ್ಶ ಮಾಡುತ್ತಿದೆ.
ಸ್ಪರ್ಶ ಮಾಡುತ್ತಿದ್ದಂತೆಯೇ ಆ ಕಿರಣಗಳು ಭಿನ್ನ ಭಿನ್ನ ಬಣ್ಣಗಳಲ್ಲಿ ಹಂಚಿ ಹೋಗುತ್ತಿದೆ. ಕಾಮನ ಬಿಲ್ಲಿನ ರೀತಿ ಆ ಎಲ್ಲ ಬಣ್ಣದ ಕಿರಣಗಳು ಸಂಪೂರ್ಣ ಆಕಾಶ ಮಂಡಲದಲ್ಲಿ ಹರಡಿದೆ. ಈ ಕಿರಣಗಳೆಲ್ಲವೂ ವಾಯುತತ್ವದ ಜೊತೆಗೂಡಿ ಸಂಪೂರ್ಣ ವಾಯುಮಂಡಲದಲ್ಲಿ ತನ್ನ ಹೊಳಪನ್ನು ಆತ್ಮಿಕ ಸುವಾಸನೆಯನ್ನು ಹರಡುತ್ತಿದೆ. ಕೆಲವು ಕಿರಣಗಳು ಸಂಪೂರ್ಣ ಸಾಗರವನ್ನು ಆವರಿಸುತ್ತ ನೀರಿನಲ್ಲಿ ಸಂಚರಿಸುತ್ತ ಜಲತತ್ವಕ್ಕೆ ಶೀತಲತೆಯನ್ನು ಪ್ರದಾನ ಮಾಡುತ್ತಿದೆ. ಮತ್ತೆ ಕೆಲವು ಕಿರಣಗಳು ಭೂಮಂಡಲವನ್ನು ಸ್ಪರ್ಶಿಸಿ ಭೂಮಿಯನ್ನು ಹಸನುಗೊಳಿಸುತ್ತಿದೆ. ಸಮಸ್ತ ವಿಶ್ವಕ್ಕೆ ಸಕಾಶವನ್ನು ಕೊಟ್ಟು ಅಲೌಕಿಕ ಫರಿಸ್ತೆ ಭೂಮಿಯ ಕಡೆ ತೆರಳುತ್ತಿದೆ. ಕೆಳಗೆ ಬರುತ್ತಾ ಪಂಚತತ್ವಗಳಿಂದಾದ ದೇಹದಲ್ಲಿ ಭ್ರುಕುಟಿಯ ಮಧ್ಯೆ ಅಕಾಲ ಸಿಂಹಾಸನದಲ್ಲಿ ಮಹಾರಾಜನ ಸಮಾನ ವಿರಾಜಮಾನವಾಗುತ್ತಿದೆ. ಭ್ರುಕುಟಿಯಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆಯೇ ಫರಿಸ್ತಾ ಟ್ರಸ್ ಮರ್ಜ್ ಆಗುತ್ತಿದೆ. ದೇಹದಿಂದ ಭಿನ್ನ ದೇಹಿ ತನ್ನ ಅಕಾಲ ಸಿಂಹಾಸನದಲ್ಲಿ ದಿವ್ಯ ಜ್ಯೋತಿಯಿಂದ ಸುಶೋಭಿತ ದೇಹಿ ಸ್ವರೂಪವು ಅತಿ ಪ್ರಿಯವಾಗಿದೆ. ದೇಹ ಹಾಗೂ ದೇಹಿ ಎರಡು ಸ್ಪಷ್ಟ ಭಿನ್ನ ಭಿನ್ನವಾಗಿ ಕಾಣಿಸುತ್ತಿದೆ. ದೇಹದಲ್ಲಿ ಇರುತ್ತ ದೇಹದಿಂದ ಭಿನ್ನ ಅತಿಥಿಯಾಗಿ ದೇಹವನ್ನು ಧಾರಣೆ ಮಾಡಿಕೊಳ್ಳುವಂತಹ
ನಾನು ವಿದೇಹಿ ಆತ್ಮನಾಗಿದ್ದೇನೆ. ಈ ಆತ್ಮವೇ ನಾನಾಗಿದ್ದೇನೆ. ಸ್ವಯಂ ಪರಂಪಿತ ಪರಮಾತ್ಮ ಶಿವಬಾಬಾರವರು ಈಶ್ವರಿಯ ಸೇವಾರ್ಥವಾಗಿ ನನ್ನನ್ನು ಭೂಮಿಯ ಮೇಲೆ ಕಳಿಸಿದ್ದಾರೆ. ನಾನು ಸರ್ವ ಆತ್ಮಗಳ ಮಧ್ಯೆ ವಿರಾಜಮಾನನಾಗಿದ್ದೇನೆ ಹಾಗೂ ಎಲ್ಲರೊಂದಿಗೆ ಮಾತನಾಡುತ್ತಿರುವೆನು. ಆತ್ಮಿಕ ವಾರ್ತಾಲಾಪ ಮಾಡುತ್ತಿರುವೆನು. ಎಲ್ಲರೊಂದಿಗೆ ಮಾತನಾಡುತ್ತಾ ಆಡುತ್ತಾ ಮೂಲವತನ ನನ್ನ ನಿಜ ಮನೆ ತನ್ನ ಕಡೆ ಸೆಳೆಯುತ್ತಿದೆ. ಒಂದು ಕ್ಷಣವೂ ವಿಳಂಬ ಮಾಡದಂತೆ ನಾನು ನನ್ನ ನಿಜ ಮನೆ ಪರಮಧಾಮಕ್ಕೆ ತೆರಳುತ್ತಿದ್ದೇನೆ. ಹಾಗೂ ಮೇಲೆ ಕುಳಿತು ಸಂಪೂರ್ಣ ಸಭೆಯನ್ನು ನೋಡುತ್ತಿದ್ದೇನೆ. ಸೆಕೆಂಡಿನಲ್ಲಿ ಬರುವ ಹಾಗೂ ಒಂದು ಸೆಕೆಂಡಿನಲ್ಲಿ ಹೋಗುವ ಅನುಭವ ಅಲೌಕಿಕ ಭಿನ್ನವಾಗಿದೆ ಹಾಗೂ ಬಹಳ ಪ್ರಿಯವಾಗಿದೆ. ಮತ್ತೆ ನಾನು ಸಭೆಯಲ್ಲಿ ಬಂದು ಎಲ್ಲರ ಜೊತೆ ಜ್ಞಾನ ಚರ್ಚೆಯನ್ನು ಮಾಡುತ್ತಿದ್ದೇನೆ. ಪರಮಾತ್ಮ ಶಿವನ ಸಂದೇಶ ಎಲ್ಲ ಮನುಷ್ಯರಿಗೂ ಕೊಡುವ ಅರ್ಥದಿಂದ ನಾನು ಈ ದೇಹವನ್ನು ಧಾರಣೆ ಮಾಡಿದ್ದೇನೆ ಹಾಗೂ ಈ ಕಾರ್ಯವನ್ನು ಸಂಪೂರ್ಣ ಮಾಡಿ ನಾನು ವಾಪಸ್ ಮೂಲ ವತನಕ್ಕೆ ಹೋಗಬೇಕಾಗಿದೆ. ನನ್ನ ಪ್ರಿಯ ಶಿವಬಾಬಾರವರ ಜೊತೆ ನಾನು ಅವರ ಪ್ರಿಯ ಪತ್ನಿಯಾಗಿದ್ದೇನೆ. ವಾಸ್ತವದಲ್ಲಿ ಈ ದೇಹವು ನನ್ನದಲ್ಲ, ಈ ಸಭೆಯಲ್ಲಿ ಕುಳಿತಿರುವಂತಹ ದೇಹಧಾರಿಗಳೆಲ್ಲರೂ ವಾಸ್ತವದಲ್ಲಿ ಅತಿಥಿಯಾಗಿದ್ದಾರೆ. ಈ ಸಾಕಾರಿ ಮಿಲನವು ಈಶ್ವರಿಯ ಸೇವಾರ್ಥವಾಗಿ ಈ ಧರಣಿಯ ಮೇಲೆ ಆಯೋಜನೆ ಮಾಡಲಾಗಿದೆ.
ನಾನು ಇಲ್ಲಿ ಅತಿಥಿಯಾಗಿದ್ದೇನೆ. ಈಗ ಮತ್ತೆ ನಾನು ಎಲ್ಲ ಕಾರ್ಯವನ್ನು ಮುಗಿಸಿ ಪರಮಾತ್ಮನು ಕೊಟ್ಟಿರುವ ಸೇವೆಯನ್ನು ಮುಗಿಸಿ ನನ್ನ ನಿಜ ಮನೆಗೆ ಮರಳಬೇಕಿದೆ.
ಮುಳುಗಿ ಹರು
ಸದೆ ಮಹಿಮೆ ಹಾಡುವರು ಹಗಲು ಇರುಳು ಶಿವನ ನೆನೆದು ಶ್ವಾಸ ಶ್ವಾಸದಿ ಮಹಿಮೆ ಹಾಡುವರು ತಪಸ್ವಿ ಜೀವನದ ಪ್ರಖರತೆಯಿಂದ ತಪಸ್ವಿ ಜೀವನದ ಪ್ರಖರತೆಯಿಂದ ಸತ್ಯ ತಂದೆಯ ಪಥ ತೋರುವರು ಶಿವ ಸಂದೇಶ ನೀಡುವರು ಶಿವ ಸಂದೇಶ ನೀಡುವರು ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು ಮುಖದಿ ಸುಮಧುರ ನುಡಿಯು ನಯನದಿ ಸುಧಾರಸವು ಪ್ರಭು ಶಿವ ತಂದೆಗೆ ಸದಾತ್ತಿತರವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು ಶಿವ ಸಂದೇಶವ ನೀಡುವರು ಶಿವ ಸಂದೇಶವ ನೀಡುವರು Thank you.
ಆತ್ಮ ಶಬ್ದದಿಂದ ಭಿನ್ನ ಸ್ಥಿತಿಯಲ್ಲಿ ಸ್ಥಿತನಾಗಿ ಸೇವೆ ಮಾಡುವಂತಹ ಆತ್ಮನಾಗಿದ್ದೇನೆ. ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸುವಂತಹವನಾಗಿದ್ದೇನೆ. ನಾನು ಸಂಪೂರ್ಣ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತನಾಗಿ ಅನನ್ಯ ಆತ್ಮಗಳಿಗೂ ಅವ್ಯಕ್ತ ಸ್ಥಿತಿಯನ್ನು ಅನುಭವ ಮಾಡಿಸುವಂತಹ ಶ್ರೇಷ್ಠ ಆತ್ಮ ನಾನು. ಒಂದು ಕ್ಷಣದಲ್ಲಿ ಶಬ್ದದ ಪ್ರಪಂಚದಲ್ಲಿ ಬರುವಂತಹ ಹಾಗೆಯೇ ಒಂದು ಕ್ಷಣದಲ್ಲಿ ಶಬ್ದದ ಪ್ರಪಂಚದಿಂದ ಭಿನ್ನವಾಗುವಂತಹ ಅವ್ಯಕ್ತ ಸ್ಥಿತಿ ನನ್ನದಾಗಿದೆ. ಈ ಸ್ಥಿತಿಯಲ್ಲಿ ಅವ್ಯಕ್ತತೆಯ ವೈಬ್ರೇಷನಿನ ಪ್ರಭಾವ ನಾಲ್ಕು ಕಡೆ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಹರಡುತ್ತಿದೆ. ಈ ಅವ್ಯಕ್ತಿ ವೈಬ್ರೇಷನ್ ಎಲ್ಲ ಆತ್ಮಗಳನ್ನು ತಂದೆಯ ಕಡೆ ಆಕರ್ಷಿತ ಮಾಡುವುದಾಗಿದೆ. ಒಂದು ಕ್ಷಣದಲ್ಲಿ ಅವ್ಯಕ್ತ ಸ್ಥಿತಿಯನ್ನು ಅನುಭವ ಮಾಡುವಂತಹ ನಾನಾತ್ಮ ಅವಿನಾಶಿ ಸಂಬಂಧದಲ್ಲಿ ಸಂಪೂರ್ಣವಾಗಿ ಜೋಡಣೆಯಾಗಿದ್ದೇನೆ. ತಂದೆಯ ಜೊತೆಗಿನ ನನ್ನ ಸಂಬಂಧವು ಮುರಿಯಲಾರದಂತದ್ದಾಗಿದೆ. ಮಾಯೆಯೂ ಸಹ ನನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ನಾನು ಅವಾಗಮನ ಚಕ್ರದಿಂದ ಭಿನ್ನವಾಗಿದ್ದೇನೆ. ನನ್ನ ಮೇಲೆ ಯಾವುದೇ ರೂಪದ ಪ್ರಭಾವ ಬೀಳಲು ಸಾಧ್ಯವಿಲ್ಲ. Thank you.
ಸದೈವ ನಾನು ಪರಮೇಶ್ವರ ಪತಿಯೊಂದಿಗೆ ಕಂಬೈನ್ಡ್ ಸ್ವರೂಪದಲ್ಲಿರುವಂತಹ ಶಿವಶಕ್ತಿಯಾಗಿದ್ದೇನೆ. ಅವ್ಯಕ್ತ ಸ್ಥಿತಿಯಲ್ಲಿ ಸಂಪೂರ್ಣ ಸ್ಥಿತನಾಗಿದ್ದೇನೆ. ಈ ಕಂಬೈನ್ಡ್ ಸ್ವರೂಪ ಹಾಗೂ ಅವ್ಯಕ್ತ ಸ್ವರೂಪವು ವಾರಸಾತ್ಮಗಳನ್ನು ಯಜ್ಞಕ್ಕೆ ಕರೆತರುವುದಿದೆ. ನಾನು ನನ್ನಲ್ಲಿ ಹೊಸತನವನ್ನು ತರುತ್ತಿದ್ದೇನೆ. ಶಿವತಂದೆಯ ನೆನಪಿನಲ್ಲಿ ಸಂಪೂರ್ಣ ಮಗ್ನನಾಗಿದ್ದೇನೆ. ಪರಮಾತ್ಮನ ಪ್ರೀತಿಯಲ್ಲಿ ಸಂಪೂರ್ಣ ಮಗ್ನ. ನಾನು ನನ್ನ ಸರ್ವ ಸಂಬಂಧಗಳನ್ನು ಒಬ್ಬ ಶಿವನೊಂದಿಗೆ ಜೋಡಿಸಿದ್ದೇನೆ. ಈ ನನ್ನ ಅವ್ಯಕ್ತ ಸ್ಥಿತಿಯು ಸದಾಕಾಲ ಕಾಯಮ್ಮಾಗಿ ಇರುವಂತಹದ್ದಾಗಿದೆ. ಈ ಅವ್ಯಕ್ತ ಸ್ವರೂಪದ ಸಂಪೂರ್ಣ ಅನುಭವಿಯಾಗಿದ್ದೇನೆ. ನಾನು ಅನುಭವಿ ಮೂರ್ತಿಯಾಗಿ ಅನ್ಯರನ್ನು ಅನುಭವಿಗಳನ್ನಾಗಿ ಮಾಡುತ್ತಿದ್ದೇನೆ. ನನ್ನಲ್ಲಿ ಸರ್ವ ಪ್ರಕಾರದ ಶ್ರೇಷ್ಠತೆಯು ಮನೆ ಮಾಡುತ್ತಿದೆ. ಸಂಪೂರ್ಣತೆಯ ಸಮೀಪತೆಯು ಕಾಣಿಸುತ್ತಿದೆ. ನಾನು ಸರ್ವ ಸಂಬಂಧಗಳಿಂದ ಪಿತಾ ಪರಮಾತ್ಮನಿಗೆ ಹೃದಯಕ್ಕೆ ಹತ್ತಿರವಾಗಿದ್ದೇನೆ. ಹಾಗೆಯೇ ನಾನು ಸಂತುಷ್ಟಗೊಂಡು ಪರಮಾತ್ಮನನ್ನು ಸಹ ಸಂತುಷ್ಟಗೊಳಿಸಿರುವೆ. ಪರಮಾತ್ಮನು ಕೊಟ್ಟಿರುವ ಶ್ರೀಮತವನ್ನು ಪಾಲಿಸಿ ಶೂರವೀರನಾಗುತ್ತಿರುವೆ. ನಾನು ಈಗ ಸಮರ್ಥತೆಯೆಡೆಗೆ ಮುಂದುವರಿಯುತ್ತಿದ್ದೇನೆ. ನನ್ನ ಸ್ಥಿತಿಯ ಸಂಪೂರ್ಣ ಪರಿವರ್ತನೆಯಾಗುತ್ತಿದೆ.
ಇಂತಹ ಪರಿವರ್ತನೆಯನ್ನು ನನ್ನಲ್ಲಿ ತರುತ್ತಿದ್ದೇನೆ. ಈ ಶರೀರದಲ್ಲಿ ವಿರಾಜಮಾನನಾಗಿರುವ ಆತ್ಮ ಇಡೀ ಜಗತ್ತಿಗೆ ಸ್ಪಷ್ಟ ರೂಪದಲ್ಲಿ ಕಾಣಿಸುತ್ತಿದೆ. ನನ್ನ ಆತ್ಮಿಕ ಸ್ವರೂಪದ ಸಾಕ್ಷಾತ್ಕಾರವನ್ನು ಇಡೀ ಜಗತ್ತಿಗೆ ಮಾಡಿಸುತ್ತಿದ್ದೇನೆ. ಅನ್ಯರಿಗೂ ಆತ್ಮಿಕ ಸ್ಥಿತಿಯ ಅನುಭವ ಮಾಡಿಸುತ್ತಿದ್ದೇನೆ. ಸಂಪೂರ್ಣ ಸ್ನೇಹ ಹಾಗೂ ಶಕ್ತಿ ಸ್ವರೂಪದಿಂದ ಸಂಪನ್ನನಾಗಿದ್ದೇನೆ. ನನ್ನಲ್ಲಿರುವ ಸ್ನೇಹವೇ ಶಕ್ತಿಯ ವರದಾನದ ಪ್ರಾಪ್ತಿಯನ್ನು ಸರ್ವರಿಗೂ ಮಾಡಿಸುವುದಾಗಿದೆ. ನನಗೆ ವರದಾನದ ರೂಪದಲ್ಲಿ ಇವೆಲ್ಲವನ್ನು ಪರಮಾತ್ಮನು ನನಗೆ ದಾರಿ ಎರೆಯುತ್ತಿದ್ದಾರೆ. ಸ್ನೇಹದ ಮೂಲಕ ಶಕ್ತಿಯ ವರದಾನದ ಪ್ರಾಪ್ತಿಯಾಗಿದೆ. ಪರಮಾತ್ಮನಿಂದ ವರದಾನಗಳನ್ನು ಪಡೆಯುತ್ತಾ ಇಡೀ ಜಗತ್ತಿನ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ. ಇಡೀ ಜಗತ್ತಿನಲ್ಲಿರುವಂತಹ ಸತ್ಯಾಸತ್ಯತೆಗಳನ್ನು ಗುರುತಿಸುತ್ತಿದ್ದೇನೆ. ಮಾಯಾ ರಾವಣನನ್ನು ಸಂಹರಿಸುವ ಶಕ್ತಿಯು ನನ್ನದಾಗಿದೆ. ಪರಮಾತ್ಮನು ಆ ರೀತಿ ನನ್ನಲ್ಲಿ ದಿವ್ಯ ಶಕ್ತಿಯನ್ನು ತುಂಬಿದ್ದಾರೆ. ಪರಮಾತ್ಮನ ವಿನಃ ನನಗೆ ಬೇರೆ ಯಾರು ಬೇರೆ ಏನು ಆಕರ್ಷಣೆಯಾಗುವುದಿಲ್ಲ. ಸಹಜ ನೆನಪಿನ ಅನುಭವವನ್ನು ಮಾಡುತ್ತಿರುವೆನು. ಹೇಗೆ ಚಿಕ್ಕ ಮಕ್ಕಳು ಜೋಗುಳ ಕೇಳಿ ಶಬ್ದದಲ್ಲಿ ಬಂದು ಬಾರದಂತೆ ಇರುತ್ತಾರೆ, ಸಂಪೂರ್ಣ ಶಬ್ದದ ಜಗತ್ತಿನಿಂದ ಭಿನ್ನವಾಗಿ ನಿದ್ರೆಯಲ್ಲಿ ಮುಳುಗುತ್ತಾರೆ, ಅದೇ ರೀತಿ ನಾನು ಪರಮಾತ್ಮನ ನೆನಪಿನಲ್ಲಿ ಸ್ಥಿತನಾಗುತ್ತಾ ಆಗುತ್ತಾ ಶಬ್ದದ ಪ್ರಪಂಚದಿಂದ ಸಂಪೂರ್ಣ ಡಿಟ್ಯಾಚ್ ಆಗಿರುವೆನು. ಅವ್ಯಕ್ತ ಸ್ಥಿತಿಯಲ್ಲಿ ಸಂಪೂರ್ಣ ಸ್ಥಿತನಾಗಿರುವ ದಿವ್ಯ ಆತ್ಮನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. Thank you.
Thank you.
ಹುಟ್ಟಿದೆ ನೀ ಮಕ್ಕಳ ಸ್ಮರಣೆಯ ಮಾಡುತ್ತಿದೆ ನೀ ಮಕ್ಕಳ ಸ್ಮರಣೆಯಾ